ಹೆಂಗಸು ನಗಬಾರ್ದು ಅನ್ಕೊಂಡೆ ಬಂದೆ ನಾನು. ಅದು ಈ ಜಾಗಕ್ಕೆ ಇರೋ ಪವರ್ ಇರಬೇಕು. ಅವ್ರ ಮಗು ನೋಡ್ತಾರೆ, ಅವಳು ಬರುತ್ತೆ ಆಕ್ಚುಲಿ. ಬಿಕಾಸ್ ಆ ಮನುಷ್ಯ ಅಷ್ಟು ಅವ್ರು ನೋಡಿದ ತಕ್ಷಣ ನಗು ಬರ್ತಿತ್ತು ನಮ್ಗೆಲ್ಲ, ಅಂದ್ರೆ ಅವ್ರ ನಗು ನೋಡಿ ನಗು ಬರ್ತಿತ್ತು. ಇಲ್ಲಿ ಈ ಸತಿ ನೋಡಿ ಅವ್ರ ನಗು ನೋಡಿದ್ರೆ ಯಾಕೋ ಹಿಂಸೆ ಆಗ್ತದೆ. ನಾನು ಇಲ್ಲೊಬ್ಬ ಮೈಸೂರಿಂದ ಬಂದೆ ಆಕ್ಚುಲಿ. ನಾನು ಇಲ್ಲಿ ಬಂದ ತಕ್ಷಣ ಯಾಕೋ ಒಂಥರ ಹಿಂಸೆ ಆಗ್ತದೆ, ಏನು ಇಷ್ಟೇನ ಋಣ ಇದ್ದಿದ್ದು ಇರ್ತದೆ, ಇಷ್ಟೇನ ಋಣ ಇದ್ದಿದ್ದು ಅಂತ ಅದು ನೋಡಕ್ ಕಷ್ಟ ಆಗ್ತಿದೆ. ದಯವಿಟ್ಟು ತಪ್ಪು ತಿಳ್ಕೋಬಾರ್ದು, ಯಾರು ಇದು ಗೇಮಿಕ್ ಆಗಲಿ ಇದೇನೋ ಇನ್ನೊಂದಾಗಲಿ ಅಂತ ಮಾಡ್ತಿದ್ದಾರೆ ಅಂತ ಅನ್ಕೋಬೇಡಿ. ನಿಜವಾಗ್ಲು ಅಂದರೆ ಈ ನಾನು ಮಾಡ್ತಿರೋ ಕೆಲಸದ ಮೇಲೆ ಅಣೆ ಪಪ್ಪು ಸರ್ದು ಬಾಂಡ್ ರವಿ ಅಂತ ಟೈಟ್ಲ್ ಇಟ್ಟದಾಗಿಂದ ಏನೋ ಒಂದು ಕನೆಕ್ಷನ್ ಅದು ಅವ್ರ ಜೊತೆ. ಅವರಿದ್ದಾರೆ ನಮ್ಮ ಜೊತೆ, ಬ್ಲೆಸ್ಸಿಂಗ್ಸ್ ಅಲ್ಲಿ ಇದ್ದಾರೆ ಅಂದರೆ ನಮ್ಗೆ ಗೊತ್ತಿರಲಿಲ್ಲ. ಏನು ಬೇಕಾದ್ರೂ ಟೈಟ್ಲ್ ಇಡ್ಬೋಯ್ತೇನೋ. ಅದು ಹೆಂಗೋ ನೋಡಿ ಅದು ಬಂದು ಕೂತ್ಕೊಂಡು ಅದ್ರ ಜೊತೆ ಅದಕ್ಕೆ ಅವನ ಅಪ್ಪು ಸರ್ ಅಭಿಮಾನಿ ಥರ ಆಗಿ ಫಸ್ಟ್ ಡೇ ಇಂದನು ಬಾಂಡ್ ರವಿ ಅಂತ ಫಸ್ಟ್ ಡೇ ಇಂದ ಇಟ್ಟಾಗಿಂದನು ಇವತ್ತಿನವರೆಗೂ ಏನೋ ಕನೆಕ್ಷನ್ನು, ಒಂದು ಇಮೋಷ್ನಲ್ ಕನೆಕ್ಷನ್ನು ಈ ಪಿಕ್ಚರ್ ಜೊತೆ ಮತ್ತು ಟೈಟ್ಲ್ ಜೊತೆ. ಆ್ಯಕ್ಚುಲಿ ಇದು ಟೈಟ್ಲ್ ಹಿಂಗೆ ಆಗಿದ ತಕ್ಷಣ ನಾನೇ ಹೇಳಿದ್ದು, ಎಲ್ಲರೂ ಒಂದ್ಸತಿ ಅಪ್ಪು ಸರ್ ಇರೋ ಜಾಗದಿಂದ ಎಲ್ಲರೂ ಶುರು ಮಾಡೋಣ, ಏನಾದ್ರು ಮಾಡೋಣ. ಮರ್ತು ಬಿಟ್ಟಿದ್ದೆ ನಾನು ಆ್ಯಕ್ಚುಲಿ ಅದನ್ನು. ಅದು ನಮ್ಮ ಪ್ರೊಡ್ಯೂಸರ್ ಎಲ್ಲ ಜ್ಞಾಪಕ ಇಟ್ಕೊಂಡು ಇವತ್ತು ಮಾಡೋಣ ಅಂತ ಹೇಳಿ, ಸರಿ ಸರಿ ಮಾಡೋಣ ಸರ್ ಮಾಡೋಣ ಅಂತ ನಾನು ಇಲ್ಲೋ ಇದ್ದೊಂದು ಇದ್ದು ಬಂದೆ. ಇಲ್ಲಿ ಬರ್ತಿದ್ದಂಗೆ ಏನೋ ಒಂಥರ ವೈಬ್ರೇಷನು, ಅಷ್ಟು ಸಿಂಪಲಾಗಿ ಹೇಳಿದ್ದು ನಾನು ಇಲ್ಲಿಂದ ಮಾಡೋಣ ಅಂತ. ಇದು ಸಿಂಪಲಾಗಿ ಆಗ್ತಿಲ್ಲ, ಮನಸ್ಸಿಗೇನೋ ಹಿಂಸೆ ಆಗ್ತಿದೆ. ಅಪ್ಪು ಸರ್ ನನ್ನ ಹತ್ರ ಫೋನಲ್ಲಿ ಮಾತಾಡಿದ್ದು ಒಂದೊಂದು ಮಾತು ಜ್ಞಾಪಕ ಬರ್ತಿದೆ. ಅವರು ಇಲ್ಲ, ಅವ್ರು ತುಂಬ ತುಂಬ ಹೊಗಳಿದ್ರು ನನ್ನ ಸಿನಿಮಾ ಇದು ರತ್ನ ಪ್ರಪಂಚ ಪಾತ್ರ ನೋಡಿ ಸಿಕ್ಕಾಪಟ್ಟೆ ಹೊಗಳಿದ್ರು ನನ್ನ. ತುಂಬ ಒಳ್ಳೆ ಪರ್ಫಾರ್ಮರ್ ನೀವು, ನಿಮ್ಮನ್ನು ನೋಡ್ತಿದ್ರೆ ಸ್ಕ್ರೀನ್ ಮೇಲೆ ನೋಡ್ತಾನೆ ಇರಬೇಕು ಅನ್ಸುತ್ತೆ ಅಂತ ಅಷ್ಟು ಮುಕ್ತವಾಗಿ ಹೊಗಳ್ಬಿಟ್ಟಿದ್ರು. ಮುಂದಿನ ವಾರ ಬಾರಪ್ಪ ಆಫೀಸ್ಗೆ ಅಂತ ಹೇಳಿದರು. ಮುಂದಿನ ವಾರಕ್ಕೆ ಒಂದು ವಾರದಲ್ಲಿ ಹಿಂಗಾಗತ್ತೆ ಅಂತ ನಾನು ಗೊತ್ತಿರಲಿಲ್ಲ, ಈ ಥರ ಒಂದು ಆಗ್ಬೋದು ಲೈಫಲ್ಲಿ ಅಂತ. ಅದೇ ನಮಗೆ ಋಣ ಇಲ್ಲ ಅನ್ಸುತ್ತೆ, ಬಟ್ ಇರಲಿ. ಅವರು ಎಲ್ಲೋದ್ರ ಜೊತೇಲಿ ಇರ್ತಾರೆ, ಅವ್ರ ಮಾತು, ಅವ್ರ ನಗು, ಅವ್ರ ಸಿನಿಮಾ ಎಲ್ಲವೂ, ಅವ್ರ ಕೆಲಸ, ಅವ್ರ ಅಪ್ಪಗೆ ಎಲ್ಲವೂ ಇರುತ್ತೆ ಮನಸ್ಸಲ್ಲಿ. ಸೊ ಇದು ನನ್ನ ಪುಣ್ಯ ಅಂತ ಕಾಣುತ್ತೆ. ಈ ಸಿನಿಮಾದಲ್ಲಿ ಅವ್ರ ಅಭಿಮಾನಿಯಾಗಿ ಕಾಣಿಸ್ಕೊಳ್ಳೋ ಅಂತ ಅವಕಾಶ ಸಿಕ್ಕಿದೆ ನಮಗೆ ಬಾಂಡ್ ರವಿ. ಹಂಗಾಗಿ ಇಡೀ ಲೈಫ್ ಟೈಮ್ ನಮ್ಗೆ ತುಂಬ ಸ್ಪೆಷಲ್ ಆಗಿ ಉಳ್ಕೊಂಬಿಡುತ್ತೆ ಮನಸ್ಸಲ್ಲಿ. ಬಿಕಾಸ್ ಅಪ್ಪು ಸರ್ ಈ ಸಿನಿಮಾ ಮೂಲಕ ನನ್ನ ಲೈಫ್ ಪೂರ್ತಿ ಜರ್ನಿಲಿ ಬಾಂಡ್ ರವಿ ಅನ್ನೋ ಸಿನಿಮಾ ಮೂಲಕ ಅವ್ರು ಉಳ್ಕೋತಾರೆ ನನ್ನ ನನ್ನ ಲೈಫಲ್ಲಿ. ಆ ವಿಷಯಕ್ಕೆ ಖುಷಿ ಇದೆ. ಅವ್ರು ಇದ್ದಿದ್ರೆ ಇನ್ನೊಂದಷ್ಟು ಹುಳಿ, ಇನ್ನೊಂದಷ್ಟು ನಮಗೆ ನಮ್ಮ ಸಿನಿಮಾಗೆ ಎಲ್ಲ ಖುಷಿ ಪಟ್ಟಿರೋರು ಗೊತ್ತು ನನಗೆ. ಅದೊಂದಿಲ್ಲ ಅಂತ ಮಿಸ್ ಬೇಜಾರಾಗ್ತಿದೆ ಆ್ಯಕ್ಚುಲಿ. ಸೊ ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ, ಇಲ್ಲಿಂದ ಏನೋ ಮಾಡಿ ಏನೋ ಗಿಮಿಕ್ ಮಾಡ್ಕೋತಿದ್ದಾರೆ ಅಂತ ಖಂಡಿತ ಇಲ್ಲ. ಅದು ಇಮೋಷ್ನಲಿ ನಿಜವಾಗ್ಲೂ ಕನೆಕ್ಟ್ ಆಗಿದ್ವಿ ನಾವೆಲ್ಲರೂ. ನಾನು ಸ್ವಲ್ಪ ಜಾಸ್ತಿನೇ ಆಗಿದೆ, ಬಿಕಾಸ್ ಒಂದು ವಾರದಲ್ಲಿ ಅವ್ರನ್ನ ಮತ್ತೆ ಮಾತಾಡಿಸಿ ಮತ್ತೊಂದಷ್ಟು ಮೂಮೆಂಟ್ಸ್ನ ಕಳಿಯೋದು ತಪ್ಪಿಸ್ಕೊಂಡ್ಬಿಟ್ನಲ್ಲ ಅಂತ ಈ ಟೈಟ್ಲ್ ಫಿಕ್ಸ್ ಆದಾಗಿಂದ ಒಂದು ಕೊರಗಿತ್ತು. ಇವತ್ತು ಅವ್ರ ಆಶೀರ್ವಾದ ತಗೊಂಡು ನಮ್ಮ ಸಿನಿಮಾನ ಎಲ್ರಿಗೂ ತಲುಪಿಸುವ ಪ್ರಯತ್ನ ಮಾಡ್ತಿದ್ದೀವಿ. ತುಂಬ ಇಷ್ಟ ಆಗುತ್ತೆ ನಿಮಗೆ, ಅದರಲ್ಲಿ ಅಪ್ಪು ಸರ್ ಅಭಿಮಾನಿ ಅಷ್ಟೇ ನಾನು, ಅಷ್ಟೇ ವಿಷಯ ಇರೋದು. ಅದರಲ್ಲಿ ತಪ್ಪು ತಿಳ್ಕೊಬೇಡಿ, ಯಾರೂ ತುಂಬ ಸಂಬಂಧಪಟ್ಟಿದ್ದೇನೋ ಇದೆ ಅಪ್ಪು ಸರ್ಗೆ. ಇಲ್ಲ ಇಲ್ಲ, ಅವ್ರ ಅಭಿಮಾನಿ, ಅವರ ಹೆಸರು ಹೇಳಿಕೊಂಡು ಸಿನಿಮಾ ಶುರುವಾಗುತ್ತೆ ಅಷ್ಟೇ. ಬಿಟ್ಟರೆ ಈ ಹುಡುಗಂದು ಒಂದಷ್ಟು ಪಾತ್ರ, ಒಂದಷ್ಟು ಸೀನು ಎಲ್ಲ ಹೋಗುತ್ತೆ. ಸುಮ್ಮನೆ ಮಿಸ್ಗೈಡ್ ಮಾಡೋದು ಬೇಡ. ಅಪ್ಪು ಸರ್ ಅಭಿಮಾನಿ ಅಷ್ಟೇ ಅವನದರಲ್ಲಿ. ಬಾಂಡ್ ರವಿ ನೋಡಿ ಅಪ್ಪು ಸರ್ ಅಭಿಮಾನಿಯಾಗಿ ಕಾಣಿಸ್ಕೊಂಡಿದ್ದೀನಿ ನಾನು. ಸೊ ನೀವೆಲ್ಲರೂ ನೋಡಿ, ಸಪೋರ್ಟ್ ಮಾಡಿ, ತುಂಬ ಇಷ್ಟ ಆಗುತ್ತೆ ನಿಮಗೆ. ಇಷ್ಟ ಆದರೆ ಇನ್ನೊಂದಷ್ಟು ಜನಕ್ಕೆ ಹೇಳಿ ಅಷ್ಟೇ ಸರ್. ಬಾಂಡ್ ರವಿ ನೋಡಿ ಎಲ್ಲರೂ. ಥ್ಯಾಂಕ್ ಯು ಸರ್. ಅಶ್ವಿನಿ ಮಾಮನ ಟ್ರೈಲರ್ ನೋಡಿದ್ರಾ? ಇಲ್ಲ ಸರ್, ಇಲ್ಲ. ಆ್ಯಕ್ಚುಲಿ ತೋರಿಸ್ಬೇಕು ನಾನು, ಬೇರೆ ಯಾವುದೋ ವಿಷಯಕ್ಕೆ ಕರೆದಿದ್ದಾರೆ ಮುಸ್ಲಿಂ. ಇದೆಲ್ಲ ಮುಗಿಸ್ಕೊಂಡು ಹೋಗ್ಬೇಕಾಗಿದೆ, ನಾನು ಬೇರೆ ಯಾವುದೋ ವಿಷಯ ಮಾತಾಡೋಕ್ಕೆ ನಾನು ಕರೆದಿದ್ದಾರೆ. ಆವಾಗ ತೋರಿಸ್ತೀನಿ ಸರ್.